ಆದ್ಯತೆ ಮೇರೆಗೆ ಪರಿಗಣಿಸಬೇಕಾದಂತಕ್ಕಂಥದ್ದಿದೆ. ಕುಡಿಯುವ ನೀರಿನ ಹೆಸರಿನಲ್ಲಿ ತರಾಯಿ ಯೋಜನೆಯನ್ನ, ನೀರಾವರಿ ಯೋಜನೆಯನ್ನ ಮುಚ್ಚತಕ್ಕಂತ ಸಂಚಿ ಇದರಲ್ಲಿದೆ. ಯಾಕೆ ವಿಚಾರವನ್ನ ಪ್ರಸ್ತಾಪ ಮಾಡ್ತೇವೆ ಅಂತ ಹೇಳಿದ್ರೆ, ಸ್ವರ್ಣ ನದಿ ಇದೆ, ಮಡಿಸಾಲ ಇದೆ, ಉದ್ಯಾವರದ ಇದೆ, ಬಜೆ ಇದೆ, ಸೀತಾ ನದಿ ಇದೆ. ಹೀಗೆ ಉದ್ದಾಪದ ಆ ಭಾಗದಲ್ಲಿ ಏಳು ಹೊಳೆಗಳಿವೆ. ಆ ಏಳು ಹೊಳೆಗಳನ್ನ ಬೆಟ್ಟೆ ಡ್ಯಾಮ್ ಕಟ್ಟಿ ನೀರಾವರಿ ಬೇಕಾದಷ್ಟು ಭಾಗಗಳಿಗೆ ನೀರನ್ನ ಕೊಡತಕ್ಕಂಥ ಅವಕಾಶಗಳಿದ್ರೂ ಸಹ ವರಾಯ ನೀರಾವರಿ ಯೋಜನೆ ನೀರನ್ನೇ ಬಳಸಬೇಕನ್ನತಕ್ಕಂಥದ್ದು ಸುಲಭದ ಒಂದು ತಂತ್ರ. ಅದು ಆ ತಂತ್ರದ ಹಿಂದೆ ಇರತಕ್ಕಂಥದ್ದು ಬೇರೆ ಹಿತಾಸಕ್ತಿಗಳು ಸ್ಪಷ್ಟವಾಗಿ. ಸಾಮಾನ್ಯವಾಗಿ ನಮ್ಮಲ್ಲಿ ಎರಡು ಭಾಗದ ವಿಭಾಗ ಲಂಚ ಕೊಟ್ಟು ಮಾಡಿಸೋರು, ಮತ್ತೊಂದು ನಮ್ಗೆ ಸರಿಯಾಗಿದೆ ಲಂಚ ಕೊಡೋದಿಲ್ಲ ಅನ್ನತಕ್ಕಂಥ ಮರಣ. ಈ ಲಂಚ ಕೊಟ್ಟು ಮಾಡೋದು ಅಂತಲ್ಲ ಕೆಲಸ ಆಗ್ತಾ ಇದೆ. ನಾವು ಯಾಕೆ ಲಂಚ ಕೊಡಬೇಕು, ನಮ್ಮ ಫೈಲ್ ಸರಿ ಇದೆ ಅಂತ ಹೇಳಿದೆ ಅಂತ ವ್ಯಕ್ತಿಗಳ ಫೈಲು ಆರ್ಥಿಕಗಳನ್ನು ಇತ್ಯರ್ಥ ಆಗ್ತಾ ಇದೆ. ಎರಡು ಇಲಾಖೆ ಸಂಬಂಧಪಟ್ಟು, ಒಂದು ಕಂದಾಯ ಇಲಾಖೆ, ಒಂದು ನೀರಾವರಿ ಇಲಾಖೆ. ಕಂದಾಯ ಇಲಾಖೆ 1 ಕೋಟಿ ರೂಪಾಯಿ ಅವ್ಯವಹಾರ ಮಾಡಿದ್ರು ಸಹ ಕಂದಾಯ ಇಲಾಖೆ ಯಾವ ಅಧಿಕಾರಿಗಳ ಮೇಲೆ ಕ್ರಮ ಆಗಿಲ್ಲ. ಅದೇ ರೀತಿಯಲ್ಲಿ ನೀರಾವರಿ ಇಲಾಖೆಯ ಅಧಿಕಾರಿಗಳ ಮೇಲೆ ಕ್ರಮ ಆಗಿಲ್ಲ. ಇದು 5 ವರ್ಷದಿಂದ ನಡೀತದೆ. ಅಂದ್ರೆ ಈ ಸರ್ಕಾರ ಒಂದಲ್ಲ, ಅದು ಹಿಂದಿನ ಸರ್ಕಾರನೇ ಇತ್ತು. ಬಹುಶಃ 5 ವರ್ಷದಿಂದ ಈ ಒಂದು ವ್ಯವಸ್ಥೆ. ಅದರ ಅರ್ಥ ಇದು ನಮಗೆ ಸಂಬಂಧಪಟ್ಟದ್ದಲ್ಲ ಅನ್ನತಕ್ಕಂಥ ಭಾವನೆ ನಮ್ಮಲ್ಲಿದೆ, ಬಹುಶಃ ನಮ್ಮಲ್ಲಿದೆ, ನಮ್ಮ ಜನಪ್ರತಿನಿಧಿಗಳಲ್ಲೂ ಇದೆ. ಏನೋ ಮಾಡ್ತಾರೆ ಮಾಡ್ಕೊಳ್ಳಿ ಅನ್ನತಕ್ಕಂಥ ಭಾವನೆಗಳಿದ್ರೆ ಮಾತ್ರ ಇದು ಒಂದು ಮುಂದಾಪದ ವಿಧಾನಸಭಾ ಸದಸ್ಯನಾಗಿರುವಂತಹ ಸಂದರ್ಭದಲ್ಲಿ ಸಾಧಾರಣ 79ರಿಂದ ಇಲ್ಲಿಯ ತನಕ 50, 53, 57 ಅರ್ಜಿಗಳು ಬರ್ತಾ ಇವೆ. ಬಹುಶಃ ಇವತ್ತು ಕೆಲವರಿಗೆ 10 ಪತ್ರ ಸಿಕ್ಕಿಲ್ಲ. 50ರ 10 ಪತ್ರ ಸಿಗದೇ ಇರತಕ್ಕಂಥದ್ದಿದೆ, 53ರ 10 ಪತ್ರ ಸಿಗದೇ ಇರತಕ್ಕಂಥದ್ದಿದೆ, 57 ತನಿಖೆಗೆ ಬಾರದೆ ಇರತಕ್ಕಂಥದ್ದು ಇದೆ. ಇದು ವರ್ಷಾನುಗಟ್ಟಲೆ ನಡೆದಿರತಕ್ಕಂಥದ್ದು. ಆದರೆ ಇದರ ಮೂಲಭೂತ ಸಮಸ್ಯೆಗಳು ಯಾವುವು ಅಂತ ಹೇಳಿದರೆ, ಅಕ್ರಮ ಸಕ್ರಮ ಮಂಜೂರು ಮಾಡತಕ್ಕಂಥ ಸಂದರ್ಭದಲ್ಲಿ ಮಧ್ಯೆ ಈ ಡೀಮ್ಡ್ ಫಾರೆಸ್ಟ್ ಅನ್ನತಕ್ಕಂಥದ್ದು ಬಂತು. ಈ ಡೀಮ್ಡ್ ಫಾರೆಸ್ಟ್ ಅನ್ನತಕ್ಕಂಥದ್ದನ್ನು ಬಂದದ್ದನ್ನು ಇವತ್ತು ಕೆಲಸ ಒಂದು ಅಕ್ರಮ ಸಕ್ರಮ ಮಂಜೂರಾತಿ ಮಾಡತಕ್ಕಂಥ ಹಂತದಲ್ಲಿ ಎಲ್ಲರೂ ಒಂದು ತಡೆ ಹೇಳಿದ್ರು. ನಾವಾಗ ಪ್ರಸ್ತಾಪ ಮಾಡಿದ್ವಿ, ನಮ್ಮ ಗದ್ದೆ, ನಮ್ಮ ಮನೆ, ನಮ್ಮ ಹಟ್ಟಿ ಇದೆಲ್ಲ ನಿಮಗೆ ಕಾಡಾಗಿ ಕೊಟ್ಟರೆ ಬಹುಶಃ ನಮ್ಮ ಡ್ರೀಮ್ ಫಾರೆಸ್ಟ್ ಅಂತ ಹೇಳ್ತೀವಿ. ಕಾಡಿನಂತೆ ಇರತಕ್ಕಂಥದ್ದು ಅಂದರೆ ಕಾಡು, ಬಹುಶಃ ಕಾಡಾಗಿ ಕಂಡ್ರೆ ಏನು ಮಾಡೋಕ್ಕಾಗೋದಿಲ್ಲ. ಬಹುಶಃ ಅಂಥ ವ್ಯವಸ್ಥೆಗೆ ನಾವು ತಳ್ಳಲ್ಪಟ್ಟಂತಹ ಸಂದರ್ಭದಲ್ಲಿ ಹಿಂದಿನ ಸರ್ಕಾರ ಈ ಡ್ರೀಮ್ ಫಾರೆಸ್ಟ್ನೆಲ್ಲ ತೆರವು ಮಾಡಿದೆ ಅನ್ನತಕ್ಕಂಥ ವಿಚಾರಗಳನ್ನು ಹೇಳಿದೆ. ಬಹುಶಃ ಕೆಲವು ಸರ್ವೇ ನಂಬರ್ಗಳನ್ನು ಕೊಟ್ಟರು, ಕೆಲವು ಸರ್ವೇ ನಂಬರ್ಗಳು ಡ್ರೀಮ್ ಫಾರೆಸ್ಟ್ ವ್ಯಾಪ್ತಿಯಲ್ಲಿವೆ, ಈ ಸರ್ವೇ ನಂಬರ್ಗಳು ಡೀಮ್ಡ್ ಫಾರೆಸ್ಟಿನ ವ್ಯಾಪ್ತಿಯಿಂದ ಹೊರಗಿದೆ ಅನ್ನತಕ್ಕಂಥ ವಿಚಾರವನ್ನು ಸರ್ಕಾರ ಪ್ರತಿ ಜಿಲ್ಲಾ ಮತ್ತು ತಾಲೂಕು ಮಟ್ಟಗಳಿಗೆ ಈ ಒಂದು ವಿವರವನ್ನು ಕೊಟ್ಟಿದ್ದಾರೆ. ಅದೇ ರೀತಿ ಅರಣ್ಯ ಇಲಾಖೆಗೆ ಕೊಟ್ಟಿದ್ದಾರೆ. ಆದರೆ ಆ ಒಂದು ಆದೇಶ ಬಂದ ನಂತರ ಏನು ಬದಲಾವಣೆ ಆಗಿಲ್ಲ, ಯಾವುದೇ ಹಕ್ಕುಪತ್ರಗಳು ಹೊಸದಾಗಿ ಕೊಡಕ್ಕೆ ಹೋಗಿಲ್ಲ. ಬಹುಶಃ ಇದಕ್ಕೆ ಯಾರು ಅಮಾಯಕರಿದ್ದಾರೆ, ಯಾರು ತಿರುಗಿ ತಿರುಗಿ ಸಾಕಾಗಿ ಸುಸ್ತಾಗಿ ಮನೆಯಲ್ಲಿದ್ದಾರೆ, ಅವರಿಗೆ ವಿಶ್ವಾಸವನ್ನು
ಸಂಪರ್ಕ ಮಾಡಬೇಕಾಗ. ನಿನ್ನೆ ಒಬ್ಬರು ನನ್ನ ಹತ್ರ ಬಂದಿದ್ದರು, ವರಾಯಿ ನೀರಾವರಿ ಯೋಜನೆಯ ಮುಳುಗಡೆ ಪ್ರದೇಶದ ಅಥವಾ ಹಾದು ಹೋಗ್ತಕ್ಕಂಥ ಪ್ರದೇಶದ ಪರಿಹಾರ ಸಿಕ್ಕಿಲ್ಲ ಅನ್ನತಕ್ಕಂಥದ್ದು. ಅವರೊಬ್ಬರು ನಿವೃತ್ತ ಅಧಿಕಾರಿ, ಬಹುಶಃ ಅವರು ನಿನ್ನೆ ಹೋಗಿ ನನ್ನಿಂದ ನಾನು ಬಂದಾಗ ಹೇಳಿದರು, ಆ ಡೇಟು ಮತ್ತೆಲ್ಲ ಕೊಟ್ಟರು, 6 ತಿಂಗಳಿಂದ ಅವರಿಗೆ ಪರಿಹಾರ ಕೊಡಬೇಕು. 6 ತಿಂಗಳಲ್ಲಿ ಬಹುಶಃ 2 ಅಷ್ಟನ್ ಕಮಿಷನರ್ ಬಂದವರು, ಹಿಂದಿನವರು ವರ್ಗಾವಣೆ ಆದರು, ಮತ್ತೊಬ್ಬರು ಈಗ ಇದ್ದಾರೆ. ಅದರ ಕಷ್ಟ ನಷ್ಟ ಅನುಭವಿಸಿದವರಿಗೆ ಪರಿಹಾರ ಕೊಡತಕ್ಕಂಥ ಸರ್ಕಾರ ಇಲಾಖೆ ಅದನ್ನು ವಿತರಣೆ ಮಾಡತಕ್ಕಂಥ ಕೆಲಸ ಕಡ್ಡಾಯ ಇಲಾಖೆ ಅಷ್ಟನ್ ಕಮಿಷನರ್ ಆಫೀಸು ಅದನ್ನು ಕೊಡಲಿಕ್ಕೆ 6 ತಿಂಗಳಿಂದ ಸತ್ತಾಯಿಸ್ತಿರತಕ್ಕಂಥ ಅಧಿಕಾರಿಗಳ ಬಗ್ಗೆ ಬಹುಶಃ ನಾವು ಅವರು 6 ತಿಂಗಳು ತಿರುಗಿದ್ದೀವಿ. ಈಗ ಮೊನ್ನೆ ಬಂದು ನಿನ್ನೆ ಬಂದು ಹೇಳಿದ್ರು ವ್ಯವಸ್ಥೆ ಹೀಗಿದೆ, ಅಲ್ಲಿ ಯಾರೋ ಒಬ್ಬ ಅಧಿಕಾರಿ ಇದ್ದಾರಂತ ಅಧಿಕಾರಿನ ಕ್ಲಾರ್ಕ್ ಆಗಿರೋ ಅವನನ್ನು ಹೇಳಿದ್ರು 6 ದಿವಸದಲ್ಲಿ ಕೊಡೋದು ಹೇಳಿ, ಇಲ್ದಿದ್ರೆ ಕಚೇರಿಯಲ್ಲಿ ಬಂದು ಕೂತ್ಕೊಳ್ತೀವಿ ಅಂತ ಹೇಳಿದ್ರು. ಇದು ಒಂದು ಪ್ರಕರಣ ಅಲ್ಲ, ಬಹುಶಃ ಇಂಥ ಹಲವಾರು ಪ್ರಕರಣಗಳು ನಿರಂತರವಾಗಿ ನಡೆಯತಕ್ಕಂಥದ್ದಿದೆ. ಸಾಮಾನ್ಯವಾಗಿ ನಮ್ಮಲ್ಲಿ 2 ಭಾಗದ ವಿಭಾಗ, ಒಂದು ಲಂಚ ಕೊಟ್ಟು ಮಾಡಿಸೋರು, ಮತ್ತೊಂದು ನಮ್ಗೆ ಸರಿಯಾಗಿದೆ ಲಂಚ ಕೊಡೋದಿಲ್ಲ ಅನ್ನತಕ್ಕಂಥ ಮಾರ್ಗ. ಈ ಲಂಚ ಗುರುತು ಮಾಡಿದ್ರು ಅಂತ ಕೆಲಸ ಆಗ್ತಾ ಇದೆ. ನಾವು ಯಾಕೆ ಲಂಚ ಕೊಡಬೇಕು, ನಮ್ಮ ಫೈಲ್ ಸರಿ ಇದೆ ಅಂತ ಹೇಳಿದೆ ಅಂತ ವ್ಯಕ್ತಿಗಳ ಫೈಲು 6 ತಿಂಗಳನ್ನು ಇತ್ಯರ್ಥ ಆಗ್ತಾ ಇದೆ. ಬಹುಶಃ ಅಂಥ ಪ್ರಕರಣಗಳಲ್ಲಿ ನಾವು ಅವರನ್ನ ಲಂಚ ಕೊಟ್ಟು ಮಾಡಿಸ್ಕೊಂಡು ಬನ್ನಿ ಅನ್ನತಕ್ಕಂಥದ್ದು ಹೇಳೋದಾಗುತ್ತೆ. 2 ಇಲಾಖೆ ಸಂಬಂಧಪಟ್ಟು, ಒಂದು ಕಂದಾಯ ಇಲಾಖೆ, ಒಂದು ನೀರಾವರಿ ಇಲಾಖೆ. ಕಂದಾಯ ಇಲಾಖೆ 1 ಕೋಟಿ ರೂಪಾಯಿ ಅವ್ಯವಹಾರ ಮಾಡಿದ್ರು ಸಹ ಕಂದಾಯ ಇಲಾಖೆ ಯಾವ ಅಧಿಕಾರಿಗಳ ಮೇಲೆ ಕ್ರಮ ಆಗಿಲ್ಲ. ಅದೇ ರೀತಿಯಲ್ಲಿ ನೀರಾವರಿ ಇಲಾಖೆಯ ಅಧಿಕಾರಿಗಳ ಮೇಲೆ ಕ್ರಮ ಆಗಿಲ್ಲ. ಇದು 5 ವರ್ಷದಿಂದ ನಡೀತದೆ, ಅಂದರೆ ಈ ಸರ್ಕಾರ ಒಂದಲ್ಲ, ಅದು ಹಿಂದಿನ ಸರ್ಕಾರವೇ ಇತ್ತು. ಬಹುಶಃ 5 ವರ್ಷದಿಂದ ಈಗ ಒಂದು ವ್ಯವಸ್ಥೆ, ಅದರ ಅರ್ಥ ಇದು ನಮಗೆ ಸಂಬಂಧಪಟ್ಟದ್ದಲ್ಲ ಅನ್ನತಕ್ಕಂಥ ಭಾವನೆ ಕೂಡ ನಮ್ಮಲ್ಲಿದೆ. ಬಹುಶಃ ನಮ್ಮಲ್ಲೂ ಇದೆ, ನಮ್ಮ ಜನಪ್ರತಿನಿಧಿಗಳಲ್ಲೂ ಇದೆ. ಏನೋ ಮಾಡ್ತಾರೆ ಮಾಡಿಕೊಳ್ಳಿ ಅನ್ನತಕ್ಕಂಥ ಭಾವನೆಗಳಿದ್ರೆ ಮಾತ್ರ ಇದು ಒಂದು ಚುನಾವಣೆ ಅಪ್ಲಿಕೇಶನ್ ನಮ್ಮ ಹತ್ರ ಇಲ್ಲ ಅಂತ ಕಳಿಸುತ್ತೆ. ನಾನು ಹೇಳ್ತೀನಿ, ಯಾರು ಸಾಮಾನ್ಯವಾಗಿ ಸಕ್ರಿಯ ರಾಜಕಾರಣಕ್ಕೆ ಹೋಗ್ತಾ ಇಲ್ಲ, ಸಕ್ರಿಯ ಅಂತ ಹೇಳಿದ್ರೆ ಪಂಚಾಯತ್ ಅಂತಲ್ಲ, ಅಥವಾ ತಾಲೂಕು ಪಂಚಾಯತ್ ಸಮಿತಿ ಅಂತಲ್ಲ, MLA MPಗಳಿಗೆ ಸ್ವಲ್ಪ ಅವ್ರಿಗೆ ಕಷ್ಟ ಆಗುತ್ತೆ, ಮುಜುಗರ ಆಗುತ್ತೆ. ಆದರೆ ಸ್ಥಳೀಯವಾಗಿರ್ತಕ್ಕಂಥವ್ರಿಗೆ ಅಂಥ ಸಮಸ್ಯೆಗಳಿರಲ್ಲ. ನಾವೆಲ್ಲ ಬಹುಶಃ ಜನರ ಭಾವನೆಗಳಿಗೆ ಸ್ಪಂದಿಸಿ ಒಂದು ರೈತ ಸಂಘದ ಚಟುವಟಿಕೆಗಳು ಅರ್ಥಪೂರ್ಣವಾಗಿರಬೇಕಾದ್ರೆ ನಾವು ಜನರ ಸಮಸ್ಯೆಗಳಿಗೆ ಸ್ಪಂದಿಸಿ ಕೆಲಸವನ್ನು ಮಾಡಬೇಕಾಗುತ್ತೆ ಅನ್ನತಕ್ಕಂಥ ವಿಚಾರವನ್ನು ಹೇಳಿ ಈ ವರಾಯಿ ಬಗ್ಗೆ ನಾನು ಮುಟ್ಟಿದ ಹಾಗೆ, ಸಾಮಾನ್ಯವಾಗಿ ಈ ಒಂದು ವರಾಯಿ ಯೋಜನೆ ಅನ್ನತಕ್ಕಂಥದ್ದು ಈ ಒಂದು ಕುಂದಾಪುರ ವಿಧಾನಸಭಾ ಕ್ಷೇತ್ರ, ಹಿಂದಿನ ಬೈಲೂರು ವಿಧಾನಸಭಾ ಕ್ಷೇತ್ರ, ಅದೇ ರೀತಿ ಬ್ರಹ್ಮಾವರಗದ ವಿಧಾನಸಭಾ ಕ್ಷೇತ್ರ ಕೆಲವು ಭಾಗ, ಇವು ಸಂಪೂರ್ಣವಾಗಿ ಯೋಜನೆಯನ್ನು ಒಳಪಡುತ್ತೆ. ಇದರಲ್ಲಿ ಹೊಸದಾಗಿ ಕೇಳತಕ್ಕಂಥದ್ದು ನಮ್ಮ ಅಮಾಸ್ ಮೇಲೆ ಮಂಡಲ ಪಂಚಾಯತ್ ವ್ಯಾಪ್ತಿ, ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಇರತಕ್ಕಂಥ ಹತ್ತಿರ ಇರತಕ್ಕಂಥ 10 ಗ್ರಾಮಗಳು ತಮ್ಮ ನೀರನ್ನು ಕೊಡಬೇಕು. ನಮ್ಮ ಕುಡದಲ್ಲೇ ಕಟ್ಟಾಡಿಯಲ್ಲಿ ನೀರು ಬೆಳೆ ಇದೆ, ಹೊರಗೆ ಬೆಳೆ ಇದೆ, ಅವರಿಗೆ ನೀರು ಕೊಟ್ಟಿಲ್ಲ. ಅಮಾಸ್ ಮೇಲಿನ ಪಕ್ಕ ಇದೆ, ಬಚ್ಚಟ್ಟಿನ ಪಕ್ಕ ಇದೆ, ನೇಬರ್ ಗ್ರಾಮ ನಮ್ಮ ಹೆಗ್ವಳ್ಳಿ ಇದೆ, ಶೇಡಿ ಮನೆ, ಇವ್ರ ಯಾರಿಗೂ ನೀರು ಕೊಡದೆ ಬೆಳೆಗೆ, ಇವ್ರು ಯಾರಿಗೆ ನೀರು ಕೊಡ್ತೀವಿ. ಬಹುಶಃ ನೀವು ಮೂಲ ಯೋಜನೆಯೇ ಮಾಡ್ಕೊಂಡು ಹೋಗೋದಾದ್ರೆ ಮಾಡ್ಕೊಂಡು ಹೋಗ್ಬೋದು. ಮೂಲ ಯೋಜನೆಯನ್ನು ಬಿಟ್ಟು ಯಾವುದೇ ಯೋಜನೆಯನ್ನು ಬೇರೆ ಯೋಜನೆಯನ್ನು ಕೈಗೆತ್ಕೊಂಡ್ರೆ ಇದನ್ನು ನಮ್ಮನ್ನು ಆದ್ಯತೆ ಮೇಲೆ ಪರಿಗಣಿಸಬೇಕು ಅನ್ನತಕ್ಕಂಥದ್ದೆಲ್ಲ ಹೇಳಿ, ಅದು ಹೇಳಿರತಕ್ಕಂಥದ್ದು ತಪ್ಪು ಅಂತ ಹೇಳೋಕ್ಕಾಗಲ್ಲ. ಮೂಲ ಯೋಜನೆ ಅನ್ನತಕ್ಕಂಥದ್ದು ಬಹುಶಃ ಹಂಗಾರಕಟ್ಟೆ ತನಕ, ರಾಷ್ಟ್ರೀಯ ಹೆದ್ದಾರಿ ಹಂಗಾರಕಟ್ಟೆಯಿಂದ ಹಿಡಿದು ಈ ಭಾಗದಲ್ಲಿ ಹೊಸಗಡಿ ತನಕ ಹೋಗುತ್ತೆ, ಈ ಭಾಗದಲ್ಲಿ ಹಾಲಾಡಿ ಕುಳಂಜರಟ್ಟಾಡಿ ಆ ಭಾಗದಲ್ಲಿ ಹೋಗುತ್ತೆ. ಈಚೆ ಅವಶ್ಯ ಮತ್ತು ಅಲ್ಲಿಂದ ಸದಾರ ಬಾರ್ಪೂರನ್ನು ಹೊರತುಪಡಿಸಿದರೆ ಮತ್ತು ಉಳಿದ
ಭಾಗಗಳೆಲ್ಲ ಈ ವರಾಯ ಮೂಲ ಯೋಜನೆಯ ವ್ಯಾಪ್ತಿ ಒಳಗೆ ಬರುತ್ತೆ. ಈಗ ನಮ್ಮ ಡಾಕ್ಟರ್ ಹೇಳಿದ್ರು ಕೆರಾಡಿ ಮತ್ತು ಹೊಸೂರು ಈ ಗ್ರಾಮಗಳಿಗೆ ಹೊಸ ಅವರಿಗೆ ನಮ್ಮ ನೀರನ್ನು ಕೊಡಿ ಅನ್ನತಕ್ಕಂಥ ವಿಚಾರವನ್ನು ಪ್ರಸ್ತಾಪ ಮಾಡಿ ನಾನು ಕಳಿಸಲಿ ಚುನಾವಣೆ ಪೂರ್ವ ಅವರನ್ನು ಭೇಟಿಯಾದಾಗ ವಿಚಾರ ಪ್ರಸ್ತಾಪ ಆಗಿತ್ತು. ನಾನು ಹೇಳಿದೆ ಈಗೇನಾದರೂ ವಾಲ್ಯೂಮ್ ಕೊಡೋಕೆ ಹೋಗಬೇಡಿ, ರಾಜಕೀಯಕ್ಕೋಸ್ಕರ ಹೇಳ್ತಾರೆ ಅನ್ನೋಂಥ ಭಾವನೆ ಬರಬಾರ್ದು. ಬಹುಶಃ ಅವರೊಂದು ಪಾರ್ಟಿ ನಾನೊಂದು ಪಾರ್ಟಿ ನಾನೇನೋ ಅವ್ರಿಗೆ ಎತ್ತಿ ಕಡ್ತೆ ಅಂತಕ್ಕಂಥ ಭಾವನೆ ಬರಬಾರ್ದು ಅಂತ ಹೇಳಿ ಇವೆಲ್ಲ ವಿಚಾರಗಳನ್ನು ನಾವು ಚುನಾವಣೆ ಆದಮೇಲೆ ಚರ್ಚೆ ಮಾಡೋಣ. ಬಹುಶಃ ಹೊಳೆಯಿಂದ ವರಾಯಿಯಿಂದ ಸಂಪುಟಿನ ಅಂತ ವಿಷಯಗಳಿದೆ. ವರಾಯಿಂದ ಚಕ್ರ ನದಿ ತನಕ ಪೈಪ್ಲೈನ್ ಹೋಗಿದೆ ಹತ್ರ ಹತ್ರ. ಆ ಹೊಳೆಯಲ್ಲಿ ತುಂಬಿ ಹರಿತಾ ಇದೆ, ಅಲ್ಲಿ ನೀರಿನ ಅಭಾವ ಇಲ್ಲ. ಅಲ್ಲಿ ಮುಂದೆ ಹೋದ್ರೆ ಮಾತ್ರ ಇವರ ಗ್ರಾಮಗಳಿಗೆ ನೀರು ಕೊಡ್ಲಿಕ್ಕಾಗತ್ತೆ. ಎರಡೂ ಕಡೆ ಹೊಸ ಅವಶ್ಯಕತೆ ಇದ್ರೆ ಆ ಪೈಪ್ ಎಲ್ಲಿಗೆ ಹೋಗುತ್ತೆ ಅಂತ ಗೊತ್ತಿಲ್ಲ, ನಮಗೂ ಗೊತ್ತಿಲ್ಲ, ಈಗ ಇಲಾಖೆಯಲ್ಲಿ ಗೊತ್ತಿಲ್ಲ ಆ ಪೈಪ್ ಎಲ್ಲಿಗೆ ಹೋಗುತ್ತೆ ಅನ್ನತಕ್ಕಂಥದ್ದು. ಆದ್ರೆ ಇಲ್ಲಿರ್ತಕ್ಕಂಥದ್ದು ನಮ್ಮ ಸುರೇಶ್ ಶೆಟ್ಟಿ ಹೇಳಿದಾಗೆ ಇಲ್ಲಿಯ ರೈತರು ವಿಶೇಷವಾಗಿ ಈ ವರಾಯಿ ಯೋಜನಾ ಅಚ್ಚುಕಟ್ಟು ಪ್ರದೇಶದಲ್ಲಿರ್ತಕ್ಕಂಥ ರೈತರ ಅಸಹಾಯಕತೆ ಬೇಜವಾಬ್ದಾರಿ ಆಸಕ್ತಿ ಇಲ್ಲದೆ ಇರತಕ್ಕಂಥದ್ದು ಕಾರಣ ಅಂತ ಹೇಳ್ಬೋದು. ಯಾಕಂದ್ರೆ ನಮಗೆ ಆ ಹಸಿವಾದ್ರೆ ಮಾತ್ರ ಹೋರಾಟ ಮಾಡತಕ್ಕಂಥ ಕೆಚ್ಚಿರುತ್ತೆ. ಇವತ್ತು ನಮ್ಮ ನೀರನ್ನ ಕಾರ್ಖಾನೆ ತೆಗೆದುಕೊಂಡು ಹೋಗ್ತಾ ಇದ್ದಾರೆ, ಶುರೂರ್ ಪೈಪ್ಲೈನ್ ತಗೊಂಡು ಹೋಗ್ತಾ ಇದ್ದಾರೆ, ಅದೇ ರೀತಿಯಲ್ಲಿ ಉಡುಪಿ ತೆಗೆದುಕೊಂಡು ಹೋಗ್ತಾ ಇದ್ದಾರೆ, ಅದು ಬೇರೆ ಬೇರೆ ಜಿಲ್ಲೆ ಭಾಗಗಳಿಗೆ ತಾಲೂಕು ಭಾಗಗಳಿಗೆ ತೆಗೆದುಕೊಂಡು ಹೋಗ್ತಾರೆ. ಅಲ್ಲಿ ನೀರು ತಗೊಳ್ಳೋ ಹೋಗಬಾರ್ದು ಅನ್ನತಕ್ಕಂಥ ವಾದ ರೈತಲ್ಲ. ಯಾಕಂದ್ರೆ ಅವರಿಗೆ ನೀರಿನ ಸಮಸ್ಯೆ ಇದ್ದಾಗ ಕುಡಿಯುವ ನೀರನ್ನು ಆದ್ಯತೆ ಮೇರೆಗೆ ಪರಿಗಣಿಸಬೇಕು ಅನ್ನತಕ್ಕಂಥದ್ದು ಇದೆ. ಆದರೆ ಇಲ್ಲಿರ್ತಕ್ಕಂಥದ್ದು ಕುಡಿಯುವ ನೀರಿನ ಹೆಸರಿನಲ್ಲಿ ಈ ಯೋಜನೆಯನ್ನು ಮುಚ್ಚತಕ್ಕಂಥ ವರಾಯಿ ಯೋಜನೆಯನ್ನು ನೀರಾವರಿ ಯೋಜನೆಯನ್ನು ಮುಚ್ಚತಕ್ಕಂಥ ಸಂಚು ಇದರಲ್ಲಿದೆ. ಅದಕ್ಕೆ ಬೇರೆ ಬೇರೆ ಕಾರಣ ಇದೆ, ಬೇರೆ ಬೇರೆ ವಿಚಾರಗಳಿವೆ. ಯಾಕೆ ವಿಚಾರವನ್ನು ಪ್ರಸ್ತಾಪ ಮಾಡ್ತೀವಿ ಅಂತ ಹೇಳಿದರೆ ಸ್ವರ್ಣ ನದಿ ಇದೆ, ಅದೇ ರೀತಿಯಲ್ಲಿ ಮಡಿಸಾಲ ಇದೆ ಮತ್ತು ಉದ್ಯಾವರದ ಇದೆ, ಮತ್ತೊಂದು ಬಜೆ ಇದೆ, ಸೀತಾ ನದಿ ಇದೆ. ಹೀಗೆ ಸಾಧಾರಣ ಏಳು ಹೊಳೆಗಳು ಈ ಭಾಗದಲ್ಲಿ ಉದ್ಯಾವರದ ಆ ಭಾಗದಲ್ಲಿ ಏಳು ಹೊಳೆಗಳಿವೆ. ಆ ಏಳು ಹೊಳೆಗಳನ್ನು ಬೆಟ್ಟೆ ಡ್ಯಾಮ್ ಕಟ್ಟಿ ನೀರಾವರಿ ಬೇಕಾದಷ್ಟು ಭಾಗಗಳಿಗೆ ನೀರನ್ನು ಕೊಡತಕ್ಕಂಥ ಅವಕಾಶಗಳಿದ್ದರೂ ಸಹ ವರಾಯಿಯ ನೀರಾವರಿ ಯೋಜನೆಯ ನೀರನ್ನೇ ಬಳಸಬೇಕು ಅನ್ನತಕ್ಕಂಥದ್ದು ಸುಲಭದ ಒಂದು ತಂತ್ರ. ಅದು ಆ ತಂತ್ರದ ಹಿಂದೆ ಇರತಕ್ಕಂಥದ್ದು ಬೇರೆ ಬೇರೆ ಹಿತಾಸಕ್ತಿಗಳು ಸ್ಪಷ್ಟವಾಗಿ ಈಗ ಅದರಲ್ಲಿ ವಿಶೇಷವಾಗಿ ಈಗ ಬೇರೆ ಆಮೇಲೆ ಚರ್ಚೆ ಮಾಡೋಣ. ಆ ಜಲಜೀವನ ಮಿಷನ್ ಅನ್ನತಕ್ಕಂಥದ್ದು ಇದೆ. ಈ ಜಲಜೀವನ ಮಿಷನ್ ಉಡುಪಿ ಜಿಲ್ಲೆಯ ಬಹುಭಾಗಗಳಿಗೆ ಸಾಕಿದೆ ನೀರನ್ನು ಅವಲಂಬಿಸಿರ್ತಕ್ಕಂಥದ್ದಿದೆ. ಅದರರ್ಥ ವರಾಯಿ ನೀರಾವರಿ ಯೋಜನೆ ಮೂರನೇ ಒಂದಂಶ ಮಾತ್ರ ಆಗಿದೆ, ಮೂರನೇ ಎರಡಂಶ ಆಗಬೇಕಾಗಿದೆ. ಮೊನ್ನೆ ಎರಡಂಶ ಮೊನ್ನೆ ಒಂದಂಶವನ್ನು ಪರಿಪೂರ್ಣವಾಗಿ ಮಾಡಿಲ್ಲ. ಯಾವ ಕಡೆ ಸೌಕರ್ಯ ಮಾಡಬೇಕಾಗಿದೆ ಅದನ್ನು ಮಾಡಿಲ್ಲ, ಎಲ್ಲಿಗೆಲ್ಲ ನೀರು ಕೊಡಬೇಕಾಗಿದೆ ಅದನ್ನು ಕೊಟ್ಟಿಲ್ಲ. ಆದರೆ ಈ ಒಂದು ತರಾತುರಿಯಲ್ಲಿ ಬೇರೆ ಬೇರೆ ಆಯಾಮಗಳಲ್ಲಿ ಈ ವರಾಯಿ ನೀರಾವರಿ ಯೋಜನೆಯ ಒಂದು ಪ್ರಯೋಜನವನ್ನು ಪಡಿಬೇಕಾದಂತಕ್ಕಂಥ ಉದ್ದೇಶದಿಂದ ಬೇರೆ ಯೋಜನೆಗಳು ಆಗ್ತಾ ಇದೆ. ಅವುಗಳ ಬಗ್ಗೆ ಆಮೇಲೆ ಚರ್ಚೆ ಮಾಡೋಣ. ಬಹುಶಃ ಇವತ್ತು ಪ್ರಸ್ತಾಪ ಮಾಡಿರತಕ್ಕಂಥ ನಮ್ಮ ಎಡಾಡಿ ಬತ್ತಾಡಿ ಅವರು ನಮ್ಮನ್ನು ಭೇಟಿಯಾಗಿದ್ದರು ಮತ್ತು ಹೇಳಿದರು. ನಾನು ಅವರಿಗೆ ಇಷ್ಟೇ ಹೇಳಿದೆ, ನೀವು ನಿಮ್ಮ ವಿಳಾಸ ಎಲ್ಲ ಕೊಡಿ. ಈ ಯೋಜನೆ ಆರೇಳು ವರ್ಷದಿಂದ ಸ್ಥಗಿತವಾಗಿರ್ತಕ್ಕಂಥ ಯೋಜನೆ ಅವ್ರು ಹೇಳಿರ್ತಕ್ಕಂಥ. ಆಗ ನಾನು ಸಭಾಪತಿ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಒಂದು ಸಮಿತಿಯಲ್ಲಿ ಇನ್ಸ್ಪೆಕ್ಷನ್ ಬಂದಿದ್ದೆ. ಇದೇ ಇದೆ ರೋಡ್ ಸೈಡ್ನಲ್ಲಿರ್ತಕ್ಕಂಥದ್ದು
ಅದು ಆಗ ನೆಲೆಗುಂಡಿಗೆ ಬಿದ್ದಿತ್ತು. ಫಸ್ಟ್ ಅವರು ಇನ್ಸ್ಪೆಕ್ಷನ್ ಎಲ್ಲ ಮಾಡಿಕೊಂಡು ಹೋಗಿ ಅದೇನೂ ಆಗಿಲ್ಲ. ಇವತ್ತು ಪರಿಸ್ಥಿತಿ ಹೇಗಿದೆ ಅಂತ ಹೇಳಿದ್ರೆ, ವರಾಯಿ ನೀರಾವರಿ ಯೋಜನೆಯ ಒಂದು ವ್ಯವಸ್ಥೆ ಹೇಗಿದೆ ಅಂತ ಹೇಳಿದ್ರೆ, ಈ ಅಧಿಕಾರಿಗಳ ಮರ್ಜನೂ ಇಲ್ಲ, ಶಾಸಕರ ಮರ್ಜನೂ ಇಲ್ಲ, ಗುತ್ತಿಗೆದಾರರ ಮರ್ಜನಾಗಿದೆ. ನಾವು ಬೇಕಾದ್ರೆ ಮಾಡ್ತಾ ಇದ್ದೀರೇ ಬಿಡ್ತಾ, ಅವ್ನು ಮಾಡದೇ ಇದ್ರು ಏನೂ ಆಗೋದಿಲ್ಲ, ಮಾಡಿದ್ರು ಏನು ಅವನಿಗೆ ಸರ್ಕಾರದಲ್ಲಿ ಮಾಡಿದರೆ ಅವಾರ್ಡ್ ಸಿಗೋದಿಲ್ಲ. ಒಂದು ವೇಳೆ ಮಾಡಿದ್ರು ಕೋಶ ವರ್ಷಾನುಗಟ್ಟಲೆ ಈ ಕೆಲಸವನ್ನು ಹಾಗೆ ಇಟ್ಟುಕೊಂಡ್ರೆ, ಇವತ್ತು ನಾನು ಕಂಡಂತೆ ವರಾಯಿ ಯೋಜನೆ ಪ್ರಾರಂಭವಾದ ದಿನಾಂಕದಿಂದ ಇಲ್ಲಿಯ ತನಕ ಯಾವುದೇ ಈ ಜಿಲ್ಲೆಯ ಗುತ್ತಿಗೆದಾರರು ಬ್ಲ್ಯಾಕ್ ಲಿಸ್ಟ್ಗೆ ಹೋಗಿಲ್ಲ. 10 ವರ್ಷ 15 ವರ್ಷ 20 ವರ್ಷ ಇಟ್ಕೊಂಡು ಕೂತ್ಕೊಂಡಂತ ವ್ಯವಸ್ಥೆಗಳ ಅಡಿಯಲ್ಲಿ ನಾವಿದ್ದೀವಿ. ಭವಿಷ್ಯ ಬೇರೆ ಬೇರೆ ಆಯಾಮಗಳಲ್ಲಿ ಸಿಒಡಿ ಎಕ್ವೈರಿ ಆಗಿದೆ, ಲೋಕಾಯುಕ್ತ ತನಿಖೆ ಆಗಿದೆ, ಲೋಕಾಯುಕ್ತ ವರದಿ ಬಂದಿದೆ. ಇವತ್ತು ರಾಜ್ಯ ಸರ್ಕಾರದ ಕೈಯಲ್ಲಿ ವರಾಯಿ ನೀರಾವರಿ ಯೋಜನೆ ಬಗ್ಗೆ ಲೋಕಾಯುಕ್ತದ ವರದಿ ಸರ್ಕಾರದ ಕೈಯಲ್ಲಿದೆ. ಮೂರು ಸರ್ಕಾರ ಇದೆ, ಹಿಂದಿನ ಕಾಂಗ್ರೆಸ್ ಸರ್ಕಾರ, ಅದ ನಂತರ ಸಮ್ಮಿಶ್ರ ಸರ್ಕಾರ, ಅದ ನಂತರ ಬಂದಂತಹ ಬಿಜೆಪಿ ಸರ್ಕಾರ. ಈ ಮೂರು ಸರ್ಕಾರ, ಇಲ್ಲಿ ನಾಲ್ಕನೇ ಸರ್ಕಾರದ ಅವಧಿಯಲ್ಲಿ ಸಹ ಲೋಕಾಯುಕ್ತದ ವರದಿ ಕೈಯಲ್ಲಿದ್ದರೂ ಸಹ ಅದನ್ನು ಓಪನ್ ಮಾಡತಕ್ಕಂಥ ಪ್ರಯತ್ನವನ್ನು ಮಾಡಿದ್ದೆ. ಬಹುಶಃ ಅದು ಯಾಕೆ ಮಾಡಿಲ್ಲ ಗೊತ್ತಿಲ್ಲ ನನಗೆ. ಆದರೆ ನಾವು ನಮ್ಮ ವೇದಿಕೆಗಳಲ್ಲಿ ಬೇರೆ ಬೇರೆ ವೇದಿಕೆಗಳಲ್ಲಿ ಈ ವಿಚಾರವನ್ನು ಪ್ರಸ್ತಾಪ ಮಾಡ್ತಾ ಒಂದು ವರದಿಯನ್ನು ಬೇರೆ ಕ್ರಮ ತೆಗೆದುಕೊಳ್ಳಿ. ಅದು ಯಾರೇ ಮಾಡಿ ಅಥವಾ ಮಾಡದೆ ಹೇಳಿ, ಸರಿಯಾಗಿದೆ ಅಂತ ಹೇಳಿ, ಸರಿಯಾಗಿಲ್ಲ ಅಂತ ಹೇಳಿ, ಅಥವಾ ಸರ್ಕಾರ ವರದಿಯನ್ನು ಒಪ್ತಾ ಇಲ್ಲ ಅಂತ ಹೇಳಿ, ಏನಾದರೂ ಒಂದು ತಾತ್ವಿಕ ಅಂತ್ಯವನ್ನು ಕಾಣಬೇಕಾಗುತ್ತೆ ವರದಿ. ಅದನ್ನು ಹಾಗೆ ಇಟ್ಟುಕೊಂಡಿರ್ತಕ್ಕಂಥ ನಿದರ್ಶನಗಳನ್ನು ಕಾಣ್ತಾ ಇದ್ವಿ. ನಾನು ವಿಧಾನ ಪರಿಷತ್ತಿನ ಸದಸ್ಯನಾಗಿದ್ದಂಥ ಸಂದರ್ಭದಲ್ಲಿ ನಾನೊಂದು ಪ್ರಶ್ನೆ ಕೇಳಿದಾಗ, ಪ್ರಶ್ನೆ ಕೇಳಿ ಅದ್ರ ಮೇಲೆ ಏನು ಕ್ರಮ ತಗೊಂಡಿದ್ದೀರಿ, ಹಾಗೆ ವರದಿಯ ಯಥಾಪ್ರತಿ ಕೊಡಿ ಅಂತ ಹೇಳಿ ಕೇಳಿದೆ. ಒದಗಿಸಲಾಗಿದೆ ಅಂತ ಉತ್ತರ ಕೊಟ್ಟರು, ಕೊಟ್ಟಿಲ್ಲ. ನಾನು ಕಚೇರಿಗೆ ಹೋಗಿ ಕೇಳಿದೆ, ಒದಗಿಸಲಾಗಿದೆ ಅಂತ ಕೊಟ್ಟು ಕಚೇರಿಗೆ ಹೋಗಿ ಕೇಳಿದೆ, ಒದಗಿಸಲಾಗಿದೆ ಅಂತ ಹೇಳಿದ್ದೀನಿ, ಕೊಟ್ಟಿಲ್ಲ ಯಾಕೆ ಅಂತೀನಿ. ಆಗ ಹುಡುಕ್ಲಿಕ್ಕೆ ಶುರು ಮಾಡ್ದ, ಕಡೆ ಬಂದು ಕೊಟ್ಟ, ಅದನ್ನ ಹಿಡ್ಕೊಂಡು ಬಂದ ಅಂದ್ರೆ ಇದೆ. ಬಹುಶಃ ನಾವು ಜನ ರೈತರು ನಾವು ಯಾವುದೇ ಒಂದು ಯೋಜನೆಯ ಭ್ರಷ್ಟಾಚಾರವನ್ನು ಪ್ರಶ್ನೆ ಮಾಡಲಿಕ್ಕೆ ಕೋರ್ಟಿಗೆ ಹೋಗಿ ಹೈಕೋರ್ಟಿಗೆ ಹೋಗಿ ನ್ಯಾಯ ಕೇಳಬೇಕಾದಂಥ ಪರಿಸ್ಥಿತಿ ಬರಬಾರದು ಅನ್ನತಕ್ಕಂಥ ಒಂದು. ಬಹುಶಃ ಆ ಒಂದು ಹಿನ್ನೆಲೆಯಲ್ಲಿ ಈ ಒಂದು ವರಾಯಿ ಯೋಜನೆಯ ಮತ್ತೊಂದು ನಾವು ಇವರು ಮೂರು ಜನ ಕೇಳಿರತಕ್ಕಂಥ ಒಂದು ನಮ್ಮ ಉದ್ದೇಶ ಕೇಳಿದ್ರು ವರಾಯಿ ಬಗ್ಗೆ. ಅದೇ ರೀತಿಯಲ್ಲಿ ನಮ್ಮ ಎರಡನೇ ಅಂತೇಳಿ ಅವರು ಹೇಳಿದರು, ಅದೇ ರೀತಿಯಲ್ಲಿ ನಮ್ಮ ಡಾಕ್ಟರು ಹೇಳಿರ್ತಕ್ಕಂಥ ವಿಚಾರಗಳನ್ನು ಪ್ರಸ್ತಾಪ ಮಾಡಿದೆ. ಬಹುಶಃ ಮುಂದಿನ ದಿವಸಗಳಲ್ಲಿ ನಾವು ಸಂಬಂಧಪಟ್ಟಂಥ ಕಚೇರಿಗೆ ನಮ್ಮ ಶರತ್ ಶೆಟ್ಟರು ಸಹ ಹೇಳಿದ್ದು, ನಾವು ಶರತ್ ಶೆಟ್ಟರು ಹೇಳಿರತಕ್ಕಂಥ ವಿಚಾರವನ್ನು ಅಲ್ಲಿ ಹೋಗಿ ಮೀಟಿಂಗ್ ಮಾಡಿ ಅವರಿಗೆ ಸರಿಯಾಗಿ ಕ್ಲಾಸ್ ತಗೊಂಡು ಅವರು ಹೇಳಿದ್ರು, ಇಲ್ಲ ಕೂಡಲೇ ನಾವು ಅದನ್ನು ಸಂಬಂಧಪಟ್ಟಂಥವರನ್ನು ಕಳಿಸಿ ಯಾವುದು ಹಾಳಾಗಿದೆ ಅದರ ಹಾಳಾಗಿರೋದಕ್ಕೆ ಬದಲಿ ಮಾಡಿಸ್ಕೊಡ್ತೀವಿ ಅಂತಕ್ಕಂಥ ಭರವಸೆಯನ್ನು ಕೊಟ್ಟರು. ಅವರು ಅದರ ಮೇಲೆ ಇಲೆಕ್ಷನ್ ಬಂದು ಬಹುಶಃ ಮಧ್ಯ ನೀರು ಸಹ ಬಿಡ್ತಾ ಇಲ್ಲ ಅಂತಕ್ಕಂಥ ವಿಚಾರ ಬಂತು. ಬಹುಶಃ ಇಷ್ಟು ಜನ ನಾವು ಒಳ್ಳೆಯವರಂತ ಹೇಳಿದರೆ ಕುಂದಾಪುರದವರು ಉಪ್ಪು ನೀರು ಕೊಡ್ತಾರೆ, ಕುಡಿತಾ ಕೂತ್ಕೊಡ್ತಾರೆ ಹೊರತು ಅದು ಯಾಕೆ ಉಪ್ಪು ನೀರು ಬಂತು ಅಂತಕ್ಕಂಥದ್ದನ್ನು ಪ್ರಶ್ನೆ ಮಾಡೋಕೆ ಹೋಗಿಲ್ಲ. ಪ್ರಶ್ನೆ ಮಾಡಿದ್ರು ಸಮರ್ಪಕ ಉತ್ತರ ಸಿಕ್ಕಿಲ್ಲ. ಬಹುಶಃ ಯಾಕೆ ಉಪ್ಪು ನೀರು ಕುಂದಾಪುರಕ್ಕೆ ಬಂತು ಅಂತ ಅಂತಕ್ಕಂಥದ್ದು ಪ್ರಯತ್ನ ಆಗಿಲ್ಲ. ಈ ಒಂದು ಹಿನ್ನೆಲೆಯಲ್ಲಿ ಬಹುಶಃ ನೆನೆಗುದಿಗೆ ಬಿದ್ದಿರತಕ್ಕಂಥ ವರಾಯಿ ಯೋಜನೆಯ ಬಗ್ಗೆ ಮುಂದಿನ ದಿನಗಳಲ್ಲಿ ಹಂತ ಹಂತವಾಗಿ ಬಹುಶಃ ಯಾರು ಅದರಲ್ಲಿ ಒಂದು ಸ್ಪಷ್ಟ ಯಾರು ಕೇಳ್ಕೊಂಡು ಬರ್ತಾರೆ ಅವರಿಗೆ ನಾವು ಬೆಂಬಲ ಕೊಡ್ತೀವಿ. ಅವರಿಗೆ ಹೊಸು ಅಂತ ಹೇಳಿ ನಾವು ಹೋಗಿ ಯಾವುದೋ ಕಚೇರಿ ಮುಂದೆ ಧರಣಿ ಕೂತ್ಕೊಳ್ಳುವಂತಕ್ಕಂಥ ವ್ಯವಸ್ಥೆ ಹೋಗೋದಿಲ್ಲ ಅಂತಕ್ಕಂಥ ಸ್ಪಷ್ಟ. ನಿಮಗೆ ಬೇಕಾದ್ರೆ ಇಲ್ಲಿ ನಾನು ಎಷ್ಟೋ ಜನ ಒಂದೇ ಸಮಸ್ಯೆ ಇದ್ರೆ, ರೈತರ ಬರ ಕಾಳಜಿ ಇದ್ರೆ, ರೈತರ ಬಗ್ಗೆ ಹೋರಾಟ ಮಾಡತಕ್ಕಂಥ ಚಿಂತನೆ ಇದ್ರೆ, ಅಥವಾ ನಮ್ಮ ಹಕ್ಕನ್ನು ನಮ್ಮ ಭಾವನೆಗಳನ್ನು ಕೇಳತಕ್ಕಂಥದ್ದು ಏನಾದರೂ ಇದ್ರೆ ಬಹುಶಃ ನಾವು ಸಕ್ರಿಯವಾಗಿ ರೈತದಲ್ಲಿ ತೆಗಳಿ ಒಂದು ಸಭೆ ಮಾಡ್ತೀವಿ. ಬಹುಶಃ ಬೇರೆ ಬೇರೆ ವಲಯಗಳಲ್ಲಿ ಮಾಡ್ತೀವಿ, ಆ ಸಭೆಗಳಲ್ಲಿ ಭಾಗವಹಿಸಿ ಆ ಸಭೆಯಲ್ಲಿ ಭಾಗವಹಿಸಿದಂಥ ಸಂದರ್ಭದಲ್ಲಿ ಎಲ್ಲೆಲ್ಲಿ ಏನು ಸಮಸ್ಯೆಗಳಿವೆ ಆ ಸಮಸ್ಯೆಗಳಿಗೆ ಒಂದು ಕೇಳತಕ್ಕಂಥ ಒಂದು ಪ್ರಯತ್ನವನ್ನು ಮಾಡೋಣ ಅಂತಕ್ಕಂಥ ಮಾತನ್ನು ಹೇಳಿ
ಒಂದಿನ ಸಂಪನ್ಮೂಲ ಇಲಾಖೆಯ ಅಂಡರ್ ಕಾವೇರಿ ನೀರಾವರಿ ನಿಗಮ ಬರ್ತದೆ, ಕಾವೇರಿ ನೀರಾವರಿ ನಿಗಮದ ಅಂಡರ್ನಲ್ಲಿ ವಾರಾಹಿ ಯೋಜನೆ ಇದೆ. ಕಾವೇರಿ ನೀರಾವರಿ ನಿಗಮದ ಅಂಡರ್ ಬರ್ತಾ ಇರೋದ್ರಿಂದ ಅತಿ ಹೆಚ್ಚಿನ ಅನುದಾನ ಈ ಕಡೆಗೆ ಬರ್ತಾ ಇದೆ ಅನ್ನೋದು ನನ್ನ ಭಾವನೆ. ಯಾಕಂತ ಹೇಳಿದ್ರೆ ನಾನು ಬೈಂದೂರು ವಿಧಾನಸಭಾ ಕ್ಷೇತ್ರವನ್ನೇ ನಾನು ಕಂಡ ಹಾಗೆ ತುಂಬ ಅನುದಾನ ಕಾವೇರಿ ನೀರಾವರಿ ನಿಗಮದಿಂದ ಬೈಂದೂರು ವಿಧಾನಸಭಾ ಕ್ಷೇತ್ರಕ್ಕೆ ಬಂದಿದೆ. ಗುಂಡೂರು ಪೇಟೆಯಲ್ಲಿ